ಓಕೆ ಗೈಸ್, ಇವತ್ತು ನಾವು ಮಾಡ್ತಾ ಇರೋದು ಪ್ರೊಫೆಷನಲ್ ಎಡಿಟಿಂಗ್, ಅಂದರೆ ಲೆವೆಲ್ ಎಡಿಟಿಂಗ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರೊಫೆಷ್ನಲ್ ಅಂದರೆ ಪ್ರೊಫೆಷ್ನಲ್ ಎಡಿಟಿಂಗ್ ಇದು. ಈ ಥರ ಎಡಿಟಿಂಗ್ನ ನೀವು ಕಲ್ತ್ಕೊಳ್ಳೋಕೆ ನಮ್ಮ ಚಾನಲಲ್ಲಿ ವೀಡಿಯೋಸ್ ಬರ್ತಾ ಇರುತ್ತೆ, ಅದಕ್ಕೆ ನೀವು 1,000 ರೂಪಾಯಿ ಕೊಡಬೇಕು. ಎಲ್ಲಿ ಜೋಗೋ ಏನು ಫ್ರೆಂಡ್ಸ್ ಈ ಥರ ಅಂತ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ? 1,000 ರೂಪಾಯಿ ಯಾಕೆ ಕೊಡ್ತೀರಾ? ಸಿಂಪಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಫ್ರೀ ಕಣ್ರಪ್ಪ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿಂಪಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿರಿ. ಪ್ರೊಫೆಷ್ನಲ್ಗೆ ಪ್ರೊಫೆಷ್ನಲ್ ಎಡಿಟಿಂಗ್ ನಿಮಗೆ ಹೇಳ್ಕೊಡ್ತೀನಿ, ಸಿಂಪಲಾಗಿರುತ್ತೆ. ಮತ್ತು ಇನ್ನೂ ಏನೇನು ಬರುತ್ತೆ ನಮ್ಮ ಚಾನಲ್ ಅಂದರೆ ಮೊಬೈಲಲ್ಲೇ ಫೋಟೋ ಎಡಿಟಿಂಗು, ಹೋಗ್ತಾ ಹೋಗ್ತಾ ನಿಮ್ಮ ಪಿ ಸಿಲಿ ಕೂಡ ಹೇಳ್ಕೊಡ್ತೀನಿ, ಮತ್ತು ಅದರಿಂದನೇ ದುಡ್ಡು ಹೇಗೆ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸಿಂಪಲಾಗಿ ಎರಡೇ ಎರಡು ಸ್ಟೆಪ್ಪಲ್ಲಿ ಮುಗಿಸೋಣ. ಸ್ಟೆಪ್ ಒನ್ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಸೀದಾ ಲೈಟ್ ರೂಮ್ ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಲೈಟ್ ರೂಮ್ ಆ್ಯಪಲ್ಲಿ ನಾನು ಈ ಫೋಟೋನ ಓಪನ್ ಮಾಡ್ಕೊಂಡಿದ್ದೀನಿ. ಫುಲ್ ಪ್ರೊಫೆಷ್ನಲ್ ಟೋನ್ ಹೇಗೆ ಹಾಕ್ಬೋದು ಅಂತ ನಾನು ತೋರಿಸಿದ್ದೆ. ಸಿಂಪಲಾಗಿ ಕ್ಲಿಕ್ ಮಾಡಿರೋದು, ಮೊಬೈಲಲ್ಲೇ ಕ್ಲಿಕ್ ಮಾಡೋದು ನಾನೆಲ್ಲ, ಯಾಕಂದರೆ ನನ್ನ ಹತ್ರ ಕ್ಯಾಮ್ರಾ ಇಲ್ಲ, ನಿಮಗೂ ಗೊತ್ತು. ಮೊಬೈಲಲ್ಲೇ ಕ್ಲಿಕ್ ಮಾಡ್ತೀನಿ. ಇದು ಸ್ಟೆಪ್ ಒನ್. ಇದು ಸ್ಟೆಪ್ ಒನ್ನಲ್ಲಿ ಕಲರ್ ಗ್ರೇಡಿಂಗ್ ಲೈಟ್ ರೂಮಲ್ಲಿ ಮಾಡೋದು. ಸ್ಟೆಪ್ ಒನ್ ಬಂದು ಕಲರ್ ಗ್ರೇಡಿಂಗ್ ಅಂತ ಫ್ರೆಂಡ್ಸ್. ಓಕೆ, ಈ ಕಲರ್ ಗ್ರೇಡಿಂಗಲ್ಲಿ ಏನು ಮಾಡೋದಂದರೆ ಫುಲ್ಲು ನಮ್ಮ ಕಲರ್ ಕರೆಕ್ಷನಿಂದ ಸ್ಟಾರ್ಟ್ ಮಾಡ್ಕೊಂಡು ಕಲರ್ ಗ್ರೇಡಿಂಗ್ ಮಾಡಿ. ಫಸ್ಟು ಲೈಟ್ಸ್ನ ಓಪನ್ ಮಾಡ್ಕೊಳ್ಳೋಣ, ಕಾಂಟ್ರಾಸ್ಟ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಫೋಟೋದಲ್ಲಿ ಸ್ವಲ್ಪ ಡಾರ್ಕ್ ಟೋನ್ ಇದೆ, ಅದಕ್ಕೋಸ್ಕರ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋಣ. ಪ್ರೊಫೆಷ್ನಲ್ ಒಂದು ಟೋನ್ ಹಾಕೋಕ್ಕೋಸ್ಕರ ಕಾಂಟ್ರಾಸ್ಟ್ ಸ್ವಲ್ಪ ಕಮ್ಮಿ ಮಾಡ್ಕೋತೀನಿ. ಇನ್ನು ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡಿಲ್ಲ ಅಂದರೆ ಹೋಗಿ ಫಸ್ಟು ಫಾಲೋ ಮಾಡಿ, ಯಾಕಂದರೆ ದಿನ ಡೈಲಿ ಅಪ್ಡೇಟ್ಸ್ ನಿಮಗೆ ಇಲ್ಲಿ ಯಾವ ಫೋಟೋ ಎಡಿಟಿಂಗ್ ನಾನು ಟ್ಯುಟೋರಿಯಲ್ ತರ್ತೀನಿ ಅಂತ ಅಲ್ಲಿ ಮುಂಚೆನೇ ಗೊತ್ತಾಗೋಗಿರುತ್ತೆ. ಹೈಲೈಟ್ಸ್ನ ಕಮ್ಮಿ ಮಾಡ್ಕೊಂಡ್ವಿ, ಶ್ಯಾಡೋಸ್ನ ಜಾಸ್ತಿ ಮಾಡ್ಕೊಂಡ್ವಿ, ವೈಟ್ಸ್ನ ಕಮ್ಮಿ ಅಂದರೆ ನಮ್ಮ ಸ್ಕೈನ ರಿಪ್ಲೇಸ್ ಮಾಡ್ಕೋತಾ ಇದ್ದೀವಿ, ಬ್ಲ್ಯಾಕ್ಸ್ನ ಸ್ವಲ್ಪ ಕಮ್ಮಿ ಇಟ್ಕೊಳ್ಳೋಣ. ಓಕೆ, ಇವಾಗ ಒಂದು ಪರ್ಫೆಕ್ಟ್ ಆಗಿರೋದು ಒಂದು ಕಲರ್ ಕರೆಕ್ಷನ್ ಆಗಿದೆ, ಲೈಟ್ಸ್ ಕರೆಕ್ಷನ್ ಅಂತಲೇ ಹೇಳ್ಬೋದು, ಲೈಟ್ಸ್ ಕರೆಕ್ಷನ್ ಆಗಿದೆ. ನೆಕ್ಸ್ಟ್ ಕಲರ್ ಆಪ್ಷನ್ಗೆ ಬರೋಣ. ಮಿಕ್ಸ್ ಮೇಲೆ ಕ್ಲಿಕ್ ಮಾಡಿ ಫಸ್ಟು ರೆಡ್ ಕಲರ್ ಲುಮಿನೆನ್ಸ್ ಜಾಸ್ತಿ ಮಾಡೋಣ, ಸ್ಯಾಚುರೇಷನ್ ಜಾಸ್ತಿ ಮಾಡೋಣ. ಆರೆಂಜ್ ಕಲರ್ಗೆ ಬರೋಣ, ಆರೆಂಜ್ ಕಲರ್ಗೆ ಬಂದು ಲುಮಿನೆನ್ಸ್ನ ಜಾಸ್ತಿ ಮಾಡೋಣ ಸಿಂಪಲಾಗಿ. ಯೆಲ್ಲೋ ಕಲರ್ಗೆ ಬಂದು ಸ್ಯಾಚುರೇಷನ್ನ ಜಾಸ್ತಿ ಮಾಡಿ, ಪ್ಲಸ್ ಕಡೆ ಮಾಡಿ, ವ್ಯೂನ ಕೂಡ ಪ್ಲಸ್ ಕಡೆ ಮಾಡಿ ನೋಡ್ಕೊಳ್ಳಿ. ಲೈಟ್ ಲೈಟ್ ಗ್ರೀನ್ ಬೇಕು ನಮಗೆ. ಓಕೆ, ಗ್ರೀನ್ ಕಲರ್ನ ವ್ಯೂ ಕೂಡ ಜಾಸ್ತಿ ಮಾಡಿ, ಲುಮಿನೆನ್ಸ್ನ ನೀವು ನೋಡ್ಕೋಬೇಕಾಗುತ್ತೆ, ಲೈಟ್ ಗ್ರೀನ್ ಬೇಕು. ಅದಕ್ಕೋಸ್ಕರ ಸ್ವಲ್ಪ ಲುಮಿನೆನ್ಸ್ನ ಹ್ಯೂನ ಫಸ್ಟ್ ಆಪ್ಷನ್ ಇದೆಯಲ್ಲ ಹ್ಯೂ ಅಂತ, ಅದನ್ನು ಸ್ವಲ್ಪ ಇದು ಮಾಡ್ಕೊಳ್ಳಿ ಅಂದರೆ ಕಮ್ಮಿ ಮಾಡ್ಕೊಳ್ಳಿ ಮೈನಸ್ ಕಡೆ. ನೆಕ್ಸ್ಟ್ ಲುಮಿನೆನ್ಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಗ್ರೀನ್ ಕಲರ್ ಯೆಲ್ಲೋ ಕಲರ್ ಕೂಡ ಲುಮಿನೆನ್ಸ್ ಜಾಸ್ತಿ ಮಾಡ್ಕೊಳ್ಳೋಣ. ಓಕೆ, ಇವಾಗ ಪರ್ಫೆಕ್ಟ್ ಆದಂಥ ಒಂದು ಲೈಟ್ ಗ್ರೀನ್ ಬಂದಿದೆ. ಓಕೆ, ನೆಕ್ಸ್ಟು ಆಕ್ವಾ ಕಲರ್ಗೆ ಹೋಗೋಣ, ಸ್ಯಾಚುರೇಷನ್ ಫುಲ್ ಬ್ಲೂ ಕಲರ್ಗೆ ಹೋಗಿ ಸ್ಯಾಚುರೇಷನ್ ಜಾಸ್ತಿ ಮಾಡ್ಕೊಳ್ಳೋಣ, ಇವನ್ನ ಕಮ್ಮಿ ಮಾಡ್ಕೊಳ್ಳೋಣ, ಲುಮಿನೆನ್ಸ್ನ ಜಾಸ್ತಿ ಮಾಡೋಣ. ಓಕೆ, ನಾವು ಅಂದ್ಕೊಂಡಿದ್ದ ಟೋನ್ ಬಂತು, ಆದರೆ ಸ್ವಲ್ಪ ಗ್ರೀನ್ ಕಲರ್ ಸ್ಯಾಚುರೇಷನ್ ಡೌನ್ ಮಾಡ್ಕೊಳ್ಳೋಣ. ಓಕೆ, ಮೆಜೆಂಟಾ ಕಲರ್ ನಮ್ಮ ಫೋಟೋದಲ್ಲಿ ಬೇಡ, ಡಿಸ್ಯಾಚುರೇಟೆಡ್ ಮಾಡ್ಬಿಡೋಣ, ಇಲ್ಲ ಅದು ಬ್ಲೂ ಕಲರ್ಗೆ ಎಫೆಕ್ಟ್ ಆಗ್ತಾ ಇದೆ, ಅದಕ್ಕೋಸ್ಕರ ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಪಿಂಕ್ ಕಲರ್ ಸಿಂಪಲಾಗಿ ಮೈನಸ್ ಮಾಡ್ಕೊಳ್ಳೋಣ, ಮೆಜೆಂಟಾ ಟ್ರೈ ಮಾಡೋಣ. ಓಕೆ, ಮೆಜೆಂಟಾ ಕಲರ್ ಫುಲ್ ಡಿಸ್ಯಾಚುರೇಟ್ ಮಾಡಿಬಿಡಿ, ಬೇಡ, ಡನ್ ಅಂತ ಹಾಕ್ಬಿಡಿ. ಸಿಂಪಲ್. ನೆಕ್ಸ್ಟು ಏನು ಮಾಡಬೇಕಂದ್ರೆ ವೈಬ್ರೆನ್ಸ್ನ ಜಾಸ್ತಿ ಮಾಡಿ, 150 ಸ್ಯಾಚುರೇಷನ್ನ ಕಮ್ಮಿ ಮಾಡಿ, ಸ್ವಲ್ಪ ವೈಬ್ರೆನ್ಸ್ನ ಜಾಸ್ತಿ ಮಾಡೋಣ. ಗ್ರೀನ್ ಕಲರ್ ಇನ್ನೊಂದು ಸ್ವಲ್ಪ ಸ್ಯಾಚುರೇಷನ್ ಕಮ್ಮಿ ಮಾಡೋಣ, ಯಾಕಂದರೆ ಸ್ವಲ್ಪ ಓವರ್ ಕಲರ್ ಆಗ್ತಾ ಇದೆ. ಪ್ರೊಫೆಷ್ನಲ್ ಟೋನ್ಸ್ ಅಲ್ವ ನಾವು ಯೂಸ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ನೋಡ್ಕೊಂಡು ಮಾಡಬೇಕು. ಓಕೆ, ಆಗಿದೆ. ಬ್ಲೂ ಕಲರ್ನ ಕೂಡ ಸ್ವಲ್ಪ ಸ್ಯಾಚುರೇಷನ್ ಡೌನ್ ಮಾಡೋಣ, ಸ್ವಲ್ಪ ಈ ಕಡೆ ತೊಗೊಳ್ಳಿ. ಓಕೆ, ಡನ್ ಮಾಡ್ಕೊಳ್ಳಿ, ಡನ್ ಅಂತ ಮಾಡ್ಕೊಳ್ಳಿ. ವೈಬ್ರೆನ್ಸ್ನ ಇನ್ನೊಂದು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ, ಸಿಂಪಲಾಗಿ. ಅವಾಗಿಂದ ಜಾಸ್ತಿ ಮಾಡ್ತಾ ಇದ್ದೀರಾ, ಕಮ್ಮಿ ಮಾಡ್ತಾ ಇದ್ದೀರಾ ಅಂತ ನಾನು ಅನ್ಕೋಬೋದು, ಆದರೆ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ. ನೆಕ್ಸ್ಟ್ ಗ್ರೇಡಿಂಗ್ಗೆ ಬಂದು ಹೈಲೈಟ್ಸ್ ಅಂದರೆ ಥರ್ಡ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಸ್ವಲ್ಪ ಗ್ರೀನ್ ಟೋನ್ ಹಾಕ್ಕೊಳ್ಳೋಣ ನಮ್ಮ ಫೋಟೋದಲ್ಲಿ. ಓಕೆ, ಸಿಂಪಲ್ ಗ್ರೀನ್ ಟೋನ್ ಹಾಕ್ಕೊಂಡಿದ್ದೀವಿ ಚೂರು ಲೈಟಾಗಿ. ಓಕೆ, ಡನ್ ಅಂತ ಕೊಡೋಣ. ನೆಕ್ಸ್ಟು ನಿಮಗೆ ಲೈಟ್ಸ್ ಅಂತ ಬರುತ್ತೆ, ಲೈಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕರ್ವ್ ಟೂಲ್ ಬರುತ್ತೆ, ಫಸ್ಟ್ ಇಲ್ಲೊಂದು ಡಾಟ್ ಮಾಡ್ಕೊಳ್ಳಿ, ಡಾಟ್ ಇಟ್ಕೊಳ್ಳಿ, ಇಲ್ಲೊಂದು ಡಾಟ್ ಇಟ್ಕೊಳ್ಳಿ, ಇಲ್ಲೊಂದು ಡಾಟ್ ಇಟ್ಕೊಳ್ಳಿ. ಇವಾಗ ನಾನು ಹೇಳ್ದಂಗೆ ಸೇಮ್ ನಾನು ಹೇಗೆ ಮಾಡ್ತೀನಿ ಹಾಗೆ ಮಾಡಬೇಕು. ಈ ಡಾಟ್ನ ಸ್ವಲ್ಪ ಮೇಲೆ ತಗೊಬನ್ನಿ, ಈ ಡಾಟ್ನ ಸ್ವಲ್ಪ ಕೆಳಗಡೆ ಮಾಡಿ, ಈ ಡಾಟ್ ಏನು ಮಾಡೋಕ್ಕೆ ಹೋಗ್ಬೇಡಿ, ಲಾಸ್ಟ್ ಡಾಟ್ ಇರುತ್ತಲ್ವ ಇದನ್ನು ಸ್ವಲ್ಪ ಮೇಲೆ ಮಾಡ್ಕೊಳ್ಳಿ ಈ ಥರ ಚೂರು ಲೈಟಾಗಿ.
ಸಿಂಪಲಾಗಿದೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಇವಾಗ ಡನ್ ಅಂತ ಕೊಡಿ. ಸಿಂಪಲಾಗಿ ನೋಡಿ, ಒಂದು ಪ್ರೊಫೆಷ್ನಲ್ ಕಲರ್ ಟೋನ್ ನಿಮಗೆ ಬಂದಿದೆ, ಸಿಂಪಲಾಗಿ ಸಿಕ್ಕಿದೆ. ನೆಕ್ಸ್ಟ್ ಆಪ್ಷನ್ಗೆ ಹೋಗಿ, ಟೆಕ್ಸ್ಚರ್ 10%, ಕ್ಲಾರಿಟಿ 10%. ದಿಹೇಜ್ನ ಸ್ವಲ್ಪ ನೋಡ್ಕೊಂಡು ಇಟ್ಕೋಬೇಕು. ಓಕೆ, ದಿಹೇಜ್ -2% ಇಟ್ಕೊಳ್ಳೋಣ. ಗ್ರೈನ್ ಅಮೌಂಟ್ನ ಸಿಂಪಲಾಗಿ 10%, ಸೈಜ್ ಕಮ್ಮಿ ಮಾಡ್ಕೊಳ್ಳೋಣ. ಶಾರ್ಪ್ನಿಂಗ್ನ ಜಾಸ್ತಿ ಮಾಡ್ಕೊಳ್ಳೋಣ, ಮಾಸ್ಕಿಂಗ್ನ ಕೂಡ ಜಾಸ್ತಿ ಮಾಡ್ಕೊಳ್ಳೋಣ, ಒಂದು 59 ಶಾರ್ಪ್ನಿಂಗ್, 66. ಕಲರ್ ನಾಯ್ಸ್ ರಿಡಕ್ಷನ್ ಒಂದು 30%, ನಾಯ್ಸ್ ರಿಡಕ್ಷನ್ ಒಂದು 30%. ಓಕೆ, ಸಿಂಪಲಾಗಿ ಇವಾಗ ಇಲ್ಲಾಗಿದೆ. ನೀವು ಬೇಕಾದ್ರೆ ಇನ್ನು ಫೇಸ್ ಕಲರ್, ನಿಮ್ಮ ಮಿಕ್ಸ್ ಕಲರ್ಗೆ ಹೋಗಿ ಫೇಸ್ ಕಲರ್ನ ಸ್ವಲ್ಪ ಸ್ಯಾಚುರೇಷನ್ ಕಮ್ಮಿ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಿರೋ ಒಂದು ಟೋನ್ ಬರುತ್ತೆ. ಓಕೆ, ಡನ್ ಅಂತ ಮಾಡ್ಕೊಳ್ಳಿ. ಈ ಫೋಟೋನ ಇವಾಗ ಸೇವ್ ಮಾಡ್ಕೊಳ್ಳೋಣ, ಸೇವ್ ಟು ಡಿವೈಸ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ಇದಕ್ಕಿಂತ ಮುಂಚೆ ಈ ಫೋಟೋ ಕಲರ್ ಗ್ರೇಡಿಂಗ್ ಮಾಡೋಕ್ಕಿಂತ ಮುಂಚೆ ನೀವು ಫೇಸ್ ರಿಟಚಿಂಗ್ ಸೀರೀಸ್ನ ನೋಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ. ಐ ಬಟನ್, ಡಿಸ್ಕ್ರಿಪ್ಷನ್, ಎಂಡ್ ಸ್ಕ್ರೀನ್ ಎಲ್ಲ ಕಡೆ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಸುಮ್ಮನೆ ಚೆಕ್ಔಟ್ ಮಾಡಿ, ಸಿಂಪಲಾಗಿ ಚೆಕ್ಔಟ್ ಮಾಡಿಬಿಟ್ಟು ಏನು ಮಾಡ್ತೀರಾ ಅಂದರೆ, ಫಸ್ಟು ಫೇಸ್ ಸ್ಮೂತ್ ಮಾಡ್ಕೊಬಿಡಿ, ಆಮೇಲೆ ಈ ಕೆಲಸಕ್ಕೆ ಬನ್ನಿ. ಕಲರ್ ಗ್ರೇಡಿಂಗ್ ಆಗಿದ ತಕ್ಷಣ ನೆಕ್ಸ್ಟ್ ಸ್ಟೆಪ್, ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೆಪ್ ಏನು ಮಾಡಬೇಕಂದ್ರೆ, ಸ್ನ್ಯಾಪ್ಸೀಡಲ್ಲಿ ಈ ಫೋಟೋನ ಓಪನ್ ಮಾಡ್ಕೊಳ್ಳಿ. ಫೋಟೋನ ಓಪನ್ ಮಾಡ್ಕೊಂಡು ಸ್ಟೆಪ್ 2, ಡಾಡ್ಜ್ ಆ್ಯಂಡ್ ಬರ್ನ್. ಡಾಡ್ಜ್ ಆ್ಯಂಡ್ ಬರ್ನ ನಿಮಗೆ ಡೀಟೇಲ್ಡ್ ವೀಡಿಯೋ ಕೂಡ ಮಾಡಿದ್ದೀನಿ, ಹೋಗಿ ಚೆಕ್ಔಟ್ ಮಾಡಿ, ಡೀಟೇಲ್ಡ್ ವೀಡಿಯೋ ನಿಮ್ಗೆ ಸಿಗುತ್ತೆ. ಟೂಲ್ಸ್ ಮೇಲೆ ಕ್ಲಿಕ್ ಮಾಡೋಣ, ಸೆಲೆಕ್ಟಿವ್ ಟೂಲ್ಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲೊಂದು ಇಲ್ಲೊಂದು ಪ್ಲಸ್ ಇಲ್ಲೊಂದು ಮಾಡ್ಕೊಳ್ಳೋಣ. ಓಕೆ, ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡಿದ್ದೀವಿ. ಈ ಥರ ಸೆಲೆಕ್ಷನ್ ಮಾಡ್ಕೊಂಡು ಸ್ಯಾಚುರೇಷನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಇಲ್ಲೂ ಅಷ್ಟೇ ಬ್ರೈಟ್ನೆಸ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಹಿಂಗೆ ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಸ್ಯಾಚುರೇಷನ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ. ಪ್ಲಸ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಈ ಥರ ಇದೆಯಲ್ವಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಡಾರ್ಕ್ ಇದೆ ಅಲ್ವಾ, ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ಅಲ್ಲಿ ಸ್ಯಾಚುರೇಷನ್ನ ಸ್ವಲ್ಪ ಡೌನ್, ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರೆ ಬೆಸ್ಟು. ಕಾಂಟ್ರಾಸ್ಟ್ನ, ಹಾಂ ಕಾಂಟ್ರಾಸ್ಟ್ ಇರಲಿ, ಬ್ರೈಟ್ನೆಸ್ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ, ಯಾಕಂದರೆ ಅಲ್ಲಿ ಡಾರ್ಕ್ ಆಗಿದೆ ಅಲ್ವಾ, ಅದೆಲ್ಲ ಲೈಟಾಗಿ ಕಾಣಬೇಕು. ಓಕೆ ನೋಡಿ, ಈ ಥರ ಇದ್ದಿದ್ದು ಈ ಥರ ಆಗಿದೆ. ಸಿಂಪಲಾಗಿ ಟೂಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಇಲ್ಲಿ ಬ್ರಷ್ ಅಂತ ಇದೆ, ಬ್ರಷ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬೇಗ ಬೇಗ ಡಾರ್ಜನ್ ಬರ್ನ್ ಮಾಡ್ಕೊಳ್ಳೋಣ. 5% ಇಟ್ಕೋತೀನಿ. ಇದು ನೋಡಿ, ಇದು ಆರೋ ಮಾರ್ಕು. ಇದು ಡಾಡ್ಜ್ ಮಾಡಬೇಕಂದ್ರೆ ಪ್ಲಸ್ ಮಾಡಬೇಕು, ನೀವು ಬರ್ನ್ ಮಾಡಬೇಕಂದ್ರೆ ಮೈನಸ್ ಮಾಡ್ಕೋಬೇಕು. ಎರೇಸರ್ ಸಿಗುತ್ತೆ ಸೆಂಟ್ರಲ್ಲಿ, ನೀವು ಮಾಡ್ಕೋಬೋದು. ಇದ್ರ ಮೇಲೆ ಡೆಡಿಕೇಟೆಡ್ ಆಗಿರೋ ವೀಡಿಯೋ ಮಾಡಿದ್ದೀನಿ, ನೀವು ಚೆಕ್ಔಟ್ ಮಾಡಿಲ್ಲ ಅಂದರೆ ಚೆಕ್ಔಟ್ ಮಾಡಿ ಫಸ್ಟು. ಡಾಡ್ಜ್ ಆ್ಯಂಡ್ ಬರ್ನ್ ಮೇಲೆ ಒಂದು ವೀಡಿಯೋ ಮಾಡಿದ್ದೀನಿ, ತುಂಬ ಚೆನ್ನಾಗಿರೋವಂಥ ವೀಡಿಯೋ, ಚೆಕ್ ಮಾಡಲೇಬೇಕು, ಚೆಕ್ ಮಾಡಿ. ಓಕೆ, ಸಿಂಪಲಾಗಿ ನಾನು ಇದನ್ನು ಫೇಸ್ ಸ್ಮೂತ್ ಮಾಡದೇ ತೋರಿಸ್ತಾ ಇದ್ದೀನಿ. ಫೇಸ್ ಸ್ಮೂತ್ ಮಾಡ್ಕೊಂಡು ನೀವು ಮಾಡ್ಕೋಬೋದು. ಆದರೆ ಇನ್ನೊಂದು ಫೋಟೋದಲ್ಲಿ ಇದು ಫಸ್ಟ್ ಥಂಬ್ನೇಲ್ಗೆ ಹಾಕಿದ್ದೀನಲ್ಲ, ಆ ಫೋಟೋದಲ್ಲಿ ಫೇಸ್ ಸ್ಮೂತ್ ಮಾಡಿದ್ದೀನಿ. ಓಕೆ, ಸಿಂಪಲಾಗಿ ಎಲ್ಲ ಕಂಪ್ಲೀಟ್ ಆಗಿದೆ. ಇಷ್ಟೇ ಇವತ್ತಿನ ವೀಡಿಯೋ. ಇದೇ ಥರ ನಿಮಗೆ ಎಕ್ಸ್ಪೋರ್ಟ್ ಅಂತ ಕ್ಲಿಕ್ ಮಾಡ್ಕೊಂಡು ಶೇರ್ ಅಂತ ಕೊಟ್ಟರೆ ನಿಮಗೆ ಶೇರ್ ಮಾಡ್ಕೋಬೋದು. ಇಲ್ಲ ಬೇಡ, ನಾವು ಸೇವ್ ಮಾಡ್ಕೋತೀವಿ ಅಂದರೆ ಇಲ್ಲಿ ಎಕ್ಸ್ಪೋರ್ಟ್ ಆ್ಯಸ್ ಇದೆ, ಎಕ್ಸ್ಪೋರ್ಟ್ ಆ್ಯಸ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಮಾಡ್ಕೊಳ್ಳಿ, ಎಚ್ ಡಿ ಅಲ್ಲಿ ಸೇವ್ ಆಗುತ್ತೆ. ಇದೇ ಥರ ಒಳ್ಳೊಳ್ಳೆ ವೀಡಿಯೋ ನಿಮಗೆ ಸಿಗ್ತಾ ಇರುತ್ತೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅದಕ್ಕಿಂತ ಮುಂಚೆ ಏನು ಅನಿಸ್ತು ಈ ವೀಡಿಯೋ ಬಗ್ಗೆ, ಇನ್ನು ನೆಕ್ಸ್ಟ್ ಯಾವ ವೀಡಿಯೋ ಬಗ್ಗೆ ಎಲ್ಲ ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.